for this seat, next for merit at the Puttur Mandir, Jagannath. And the Rashtriya Parivartan Sabhaye, ಈ ದೇಶದ ಸಂಸ್ಕೃತಿಯ ಬೇರು ನಮಗೆ ಗೊತ್ತಾಗಲಿ. ಅದಕ್ಕೋಸ್ಕರವಾಗಿ ನಮ್ಮ ದೇಶಕ್ಕೆ ರಾಷ್ಟ್ರದಿರಂತ ಡಿವಿಜಿಯವರು ಕೂಡ ಅವರು ಕೊಟ್ಟಂತಹ ಮುಖ್ಯಮನ ಕಗ್ಗದಲ್ಲಿ ಮತ್ತು ಮರುಮನೆಯನ ಕಗ್ಗದಲ್ಲಿ ಮೂರು ಗುಣಗಳನ್ನು ಮಾಡಿದರು. ರಾಮಚಂದ್ರನ ಚರಿತೆ ಲೋಕ ಧರ್ಮಾದರ್ಶ, ಶ್ಯಾಮ ಸುಂದರನ ಚರಿತೆ ವಿಷಮ ಸಮಯ ನಯ, ಸೋಮೇಶ್ವರನ ರೂಪ ನಿರ್ಬಂಧ ರೂಪಮಯ, ಮೂವರನ್ನು ಬಚಿಸೋ ಮರುಳಮುನಿಯ, ದೇವನಲ್ಲಿ ಭಕ್ತಿ ದೈಹಿಕ ಭೋಗದೊಳಗೆ ವಿರಕ್ತಿ ಜೀವಲೋಕದೊಳಗೆ ಮೈತ್ರಿ, ಈ ತ್ರಿದಳ ಬಿಲ್ಬ ಭಾವಕನಳು ಪಲ್ಲವಿಸಿರದು ಬಾಳಿಗೆ ವರಯೋಗ ಮಾರ್ಗವದು ಮರುಳಮುನಿ. ವರಯೋಗ ಬರೀ ಯೋಗ ಅದಷ್ಟೇ ಅಲ್ಲದು ವರ. ಕೆಲವರಿಗೆ ಅದು ಜ್ವರ, ಇನ್ ಕೆಲವರಿಗೆ ಯೋಗ ಹೇಳ್ಕೊಡೋದು ದರ, ಆಮೇಲೆ ದರ ದರ ಅದರಿಂದ. ಆದರೆ ವರ ಯೋಗ ಮಾರ್ಗವದು. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಸಂಸ್ಕೃತಿಯಲ್ಲಿ ನಮ್ಮನ್ನು ದೇಶಭಕ್ತಿಯ ಕಡೆಗೆ ತಿರುಗಿಸಿರ್ತಕ್ಕಂತಹ ಮಾರ್ಗದರ್ಶಿಯಾದ ಹಿರಿಯ ನಮ್ಮ ರಾಘವೇಂದ್ರ ಮಾಮ ರಾಘವ ಮಾಮ ಬಂದಿದ್ದಾರೆ. ಅವರ ಮುಂದೆ ರಾಮಚಂದ್ರನ ಒಂದು ಮಾತನ್ನು ಹೇಳಿ ನನ್ನ ರಾಘುಗೆ ಮುಂದೆ ಮಾತಾಡಲಿಕ್ಕೆ ಬಿಡುತ್ತಿದ್ದೇನೆ. ಯೋಗಿ ಎಷ್ಟು ಜನ ಇದ್ದೀರು ನಾವು, ಯೋಗದ ಶಬ್ದ ಒಂದು ಕಗ್ಗ ನೆನಪಾಗುತ್ತೆ. ಹೊರಗೆ ಕಾರ್ಯಾಸಕ್ತಿ ಒಳಗೆ ವಿರಕ್ತಿ, ಹೊರಗೆ ಕಾರ್ಯೋತ್ಸಾಹ ಒಳಗೆ ತರ ಉದಾಸೀನ, ಬಾಳಿಗೆ ವರಯೋಗ ಮಾರ್ಗವನ್ನು ಅಂದ್ಕೊಂಡಿದ್ವ. ಯೋಗದ ಶಬ್ದ ಕಗ್ಗದಲ್ಲಿ ಇಷ್ಟು ಕಡೆ ಬರುತ್ತೆ ನೋಡಿ. ಆದ್ದರಿಂದ ಈ ಮಾತನ್ನ ಗಂಭೀರವಾಗಿ ಕೇಳಿ. ಒಬ್ಬ ಯೋಗ ಪುರುಷಯ್ಯ ಆಹ್ಲಾದ ರೂಪಿ ಶ್ರೀರಾಮನ್ ಔದಾರ್ಯ ನಿಧಿ ನಿರಸೂಯಂ ಸರ್ವರನುರಾಗ ಭಾಜನ ಕಲಿ ಮತ್ಸರ ವಿದೂರನು ಅತ್ಯಂತ ಶಾಂತಿ ಕಲಿ ಪ್ರಿಯ ಭಾಷಿ ಹಿತಸಕಂ ಮಿತವಾಗಿ ಧೀರವಶಿ ನಗುಮುಖದ ಸಂಯಮಿ. ಯೋಗ ಮಾಡಬೇಕಾದ್ರೆ ಮುಖ ಹಿಮ್ಮತ್ತಾಗುವುದಿಲ್ಲ. ನಗುಮುಖದ ಸಂಯಮಿ ಕೃತಜ್ಞತಾ ಮೂರ್ತಿ ಮೇ ಜ್ಞಾನಿ ಸಜ್ಜನ ಪ್ರೇಮಿ ಸೂಕ್ಷ್ಮಮತಿ ಪಂಡಿತಂ ಶ್ರುತಿರಿದಂ ಸುವಿಚಾರಿ ನಿತ್ಯಂ ಪ್ರಜಾಪ್ರೇಮಿ ಸುಸ್ಥಿರಂ ಸಂಬುದ್ಧ ಪ್ರಜ್ಞಾ ಮಹೇಶ್ವರಂ ಶಸ್ತ್ರಾಸ್ತ್ರ ವಿದ್ಯಾ ಪ್ರವೀಣ ರಣ ಪಂಡಿತಂ ನವನವೋನ್ಮೇಷಿತಂ ನಿತ್ಯ ಚಿರನೂತನಂ ರಸದರ್ಶನ ಆತ್ಮಾವನಂಗೈವ ಸಹಜ ಕವಿ ಯೋಗಿ ಸಹಜ ಕವಿ ಶಾಸ್ತ್ರ ಎಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕು. ಶ್ರೀರಾಮನು ಸಹಜ ಕವಿ, ಅದರ ಜೊತೆಗೆ ಸಕಲವನ್ನೂ ಕೂಡ ತಿಳಿದುಕೊಳ್ಳುವಂಥವನು ಯೋಗಿ ಶ್ರೀರಾಮನ್. ಇಷ್ಟು ಗುಣಗಳಿದ್ದು ಯಾರಪ್ಪ ಯೋಗಿ ಅಂದ್ರೆ ಶ್ರೀರಾಮನ್. ಆಹ್ಲಾದಿ ನಿರಸೂಯಂ ಸರ್ವರನುರಾಗ ಭಾಜನ ಕಲಿ ಮತ್ಸರ ವಿದೂರನ್ ಅತ್ಯಂತ ಶಾಂತಿ ಕಲಿ ಪ್ರಿಯವಾಶಿ ಹಿತಸಕಂ ಮಿತಮಾಗಿ ಧೀರವಶಿ ನಗುಮುಖದ ಸಂಯಮಿ ಕೃತಜ್ಞತಾ ಮೂರ್ತಿ ಮೇ ಜ್ಞಾನಿ ಸಜ್ಜನ ಪ್ರೇಮಿ ಸೂಕ್ಷ್ಮಮತಿ ಪಂಡಿತಂ ಶ್ರುತಿರಿದಂ ಸುವಿಚಾರಿ ನಿತ್ಯಂ ಪ್ರಜಾಪ್ರೇಮಿ ಸುಸ್ಥಿರಂ ಸಂಬುದ್ಧ ಪ್ರಜ್ಞಾ ಮಹೇಶ್ವರಂ ಶಸ್ತ್ರಾಸ್ತ್ರ ವಿದ್ಯಾ ಪ್ರವೀಣ ಪ್ರಣಮಂಡಿತಂ ನವನವೋನ್ಮೇಷಿತಂ ನಿತ್ಯ ಚಿರನೂತನಂ ರಸದರ್ಶನ ಆತ್ಮಾವನಂಗೈವ ಸಹಜ ಕವಿ ಶ್ರುತಿ ಶಾಸ್ತ್ರ ಕಾವ್ಯ ರಸ ಋಷಿ ಇಷ್ಟಿದ್ದು ಯೋಗಿ ಶ್ರೀರಾಮನ್. ಯಾವಾಗ ಅಂತಹ ಯೋಗಿಯಾಗುವ ಶ್ರೀರಾಮ ಅಂಥವನು ನಾಡಿನಲ್ಲಿ ಈ ಯೋಗ ವಿಶ್ವದಾದ್ಯಂತ ಬರಬೇಕಾದ್ರೆ ಅಂಥ ಗುಣಗಳನ್ನು ಹೊಂದಿರತಕ್ಕಂಥ ಇಂದ್ರಿಯಗಳಿಗೆ ರಾಘವೇಂದ್ರನು ಯೋಗ ಕಲಿಸಿದರೆ ಇಂದ್ರಿಯಗಳ ಮೂಲಕ ನರಕ್ಕೆ ವಿವೇಕತೆಯನ್ನು ಕಲಿಸಿ ನರೇಂದ್ರ ಮೋದಿಯವರು ಇವತ್ತು ಪ್ರಪಂಚದಾದ್ಯಂತ ಯೋಗದ ಕೇಂದ್ರವನ್ನು ಮಾಡುತ್ತಿದ್ದಾರೆ. ಇಂಥ ಯೋಗದ ಗುಣ ಯಾವಾಗಿರುತ್ತೋ ಅಂಥವನು ಪ್ರಧಾನಿ, ಅಂಥವನೆಲ್ಲ ನಿಧಾನಿ. ಆದರೆ ಒಂದೇ ಮಾತು ಈ ಸಂದರ್ಭದಲ್ಲಿ ನೀವು ತಿಳ್ಕೊಳ್ಬೇಕು, ಯೋಗ ಮಾಡತಕ್ಕಂಥವನಿಗೆ ಇಷ್ಟು ಗುಣಗಳ ಜೊತೆಗೆ ಮತ್ತಷ್ಟು ಗುಣಗಳಿರಬೇಕು ಅಂತ ಹೇಳುತ್ತೆ. ಅದು ಶರಣಾಗತಿ ಪದ್ಯದಲ್ಲಿ ಸುಮ್ಮನೆ ಯೋಗಕ್ಕೆ ಬರ್ತೀನಿ ಇದರಿಂದ ಯೋಗ ಮಾಡೋಕ್ಕಾಗೋದಿಲ್ಲ. ಸ್ವಾಭಾವಿಕ ಅನವಧಿಕ ಅತಿಶಯ ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜ ಸೌಶೀಲ್ಯ ವಾತ್ಸಲ್ಯ ಆರ್ಧವ ಮಾರ್ಧವ ಸೌಹಾರ್ದ ಸಾಮ್ಯ ಕಾರುಣ್ಯ ಮಾಧುರ್ಯ ಗಾಂಭೀರ್ಯ ಔದಾರ್ಯ ಚಾತುರ್ಯ ಧೈರ್ಯ ಸ್ಥೈರ್ಯ ಶೌರ್ಯ ಪರಾಕ್ರಮ ಸತ್ಯಕಾಮ ಸತ್ಯ ಸಂಕಲ್ಪ ಕೃತಿತ್ವ ಕೃತಜ್ಞತಾ ಅಸಂಖ್ಯೇಯ ಕಲ್ಯಾಣ ಗುಣಗಳಿದ್ದರೆ ಅವನು ಯೋಗಿ ಪುರುಷ ಅನ್ನುವುದನ್ನು ನಮ್ಮ ದೇಶ ಹೇಳುತ್ತದೆ. ಆದ್ದರಿಂದ ನಾನು ತುಂಬ ಗಂಭೀರವಾಗಬಾರದು, ಮಸಾಜ್ ವಿತ್ ಮೆಸೇಜ್ ಹೋದರೆ ಸ್ವಲ್ಪ ಅನುಕೂಲ ಅಂತ ಹೇಳಿ ನನ್ನ ರಾಘುವಿಗೆ ಮಸಾಜ್ ದೋಸೆ
ತಿನ್ನುವಂತಹ ಇಂಥ ಯೋಗದ ಮನಸ್ಸಿದ್ದರು ಈ ರೀತಿಯವರು ಹೇಗೆ ಇಂದ್ರಿಯ ಚಪಲಕ್ಕೆ ಒಳಗಾಗ್ತಾ ಇದ್ರು ಎನ್ನುವ ಒಂದು ಪ್ರಸಂಗವನ್ನ ನಿಮ್ಮ ಮುಂದೆ ಇಡುವ ಮುಂಚೆ ನನ್ನ ರಾಜಿಗೆ ಮಾತು ಹೇಳ್ತೇನೆ. ಅವತ್ತೆಲ್ಲರೂ ಕುಂಭಕರ್ಣ ನಿದ್ರೆ ಮಾಡ್ತಾ ಇದ್ರು, ರಾಮನಂತಿದ್ರು ಅಂತ. ಆದಿವತ್ತು ರಾಮನಂತವರಿಂದಲೇ ಇದ್ದ, ಅವತ್ತಿದ್ದ ರಾಮನಿಗೂ ಇವತ್ತಿರುವ ರಾಮನ ಹೆಸರು ಏನು ವ್ಯತ್ಯಾಸ? ಅದಕ್ಕೂ ಡಾಕ್ಟರ್ ಪಿ ಎಸ್ ರಾಮಾನುಜಂ ಅವರೇ ಉತ್ತರಿಸಿದ್ದಾರೆ. ಆ ರಾಮಚಂದ್ರನಂತಲ್ಲ, ಈ ರಾಮಚಂದ್ರರು ಇವರು ಆ ರಾಮಚಂದ್ರರು. ಎಷ್ಟು ಚೆನ್ನಾಗಿದೆ ನೋಡಿ, ಎಂದೇ ಶಬ್ದ. ಆ ರಾಮಚಂದ್ರನಂತಲ್ಲ, ಈ ರಾಮಚಂದ್ರರು ಇವರು ಆ ರಾಮಚಂದ್ರರು. ಆ ರಾಮಚಂದ್ರನಿಗೆ ಆ ರಾಮಚಂದ್ರನಿಗೆ ಇದ್ದದ್ದು ಒಂದೇ ಪುಷ್ಪಕ ವಿಮಾನವಂತೆ, ಒಬ್ಬರೇ ಹತ್ತಬೇಕಿತ್ತಂತೆ. ಈ ರಾಮಚಂದ್ರನಿಗೆ ನೂರಾರು ಚಿಂತೆ ಇರುವುದು ಒಂದೇ ಪುಷ್ಪಕ ವಿಮಾನವಂತೆ. ಎಷ್ಟು ಜನ ಹತ್ತಿದರು ಮತ್ತೂ ಒಬ್ಬರಿಗೆ ಜಾಗವಿರುತ್ತದಂತೆ ಇವರ ರಾಮಚಂದ್ರ. ಆದ್ದರಿಂದ ಯೋಗವನ್ನು ಬಿಟ್ಟು ಭೋಗಕ್ಕೆ ಹೋದರೆ ಕ್ಷೇಮ, ಅದು ಕ್ಷಾಮವಾಗುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಜೀವನಕ್ಕೆ ಆ ಹಿತಾಸಕ್ತಿಗಳನ್ನು ಇಟ್ಟುಕೊಳ್ಳಬೇಕಾದ್ರೆ ನಮಗೊಂದು ಆದರ್ಶ ಬೇಕು. ನಮ್ಮ ಡಿ ವಿ ಜಿಯವರು ಅಂತ ಆದರ್ಶ ಕೊಟ್ಟರು. ಆದರೂ ಇಂಥ ಆದರ್ಶಗಳನ್ನು ಇದ್ದರೂ ನಾವು ಒಮ್ಮೊಮ್ಮೆ ದಾರಿ ತಪ್ಪುತ್ತೇವೆ. ಆದರೆ ಅದನ್ನು ಹೀಗೆ ದಾರಿ ತಪ್ಪಿದೆ, ಈ ಆಸೆಯನ್ನು ಅದನ್ನು ಇಟ್ಕೊಳ್ಳಬೇಡಿ ಅಂತ ಹೇಳಿದ ಡಿ ವಿ ಜಿಯವರು ಈ ರಾಮಚಂದ್ರನ ಈ ಯೋಗದ ಈ ವಿಷಯಗಳನ್ನೇ ಉಪನ್ಯಾಸ ಮಾಡಲಿಕ್ಕೆ ಹೋಗಿ ಅವರು ಹೇಳಬೇಕಾದದ್ದೇ ಒಂದು ವಿಷಯ, ಅದು ತಿನ್ನಬೇಕಾದದ್ದೇ ಒಂದು ರುಚಿ. ಆ ರುಚಿಗೆ ಸಿಕ್ಕಿ ಈ ದೇಶದಲ್ಲಿ ಸತ್ಯಂವದ ಧರ್ಮಂಚರ ಅನ್ನುವುದನ್ನ ಅತಿ ದೊಡ್ಡ ವಿದ್ವಾಂಸ ತನ್ನಲ್ಲಾದಂಥ ಆ ಒಂದು ಪ್ರಸಂಗವನ್ನ ಸತ್ಯವಾಗಿಯೇ ಹೇಗೆ ಹೇಳಿಕೊಂಡರು ಅನ್ನುವುದಕ್ಕೆ ನೀವು ನಗಬೇಕು. ಯಾಕೆ ಹೇಳಿ, ನನ್ನ ಬೆಂಗಳೂರು ಸತ್ಯೇಶ್ ಬರೆದಿದ್ದಾರೆ, ಉಸಿರು ಗಟ್ಟಿಸುವುದಯ್ಯ ಬರಿಯ ಉಪದೇಶ ಅವ್ರು ಬರೆದಿದ್ದಾರೆ. ಉಸಿರು ಗಟ್ಟಿಸುವುದಯ್ಯ ಇವನ ಬರಿಯ ಉಪದೇಶ, ಹಾಸ್ಯವೂ ಬೆಳೆದಿರಲಿ ಅದು ಆಮ್ಲಜನಕ ಇಂಥ ಸುಲಭಾನು ಪದ ಅದು ಆಮ್ಲಜನಕ ಅಂತ ಆಮ್ಲಜನಕದ ಒಂದು ಪ್ರಸಂಗವನ್ನ ಮೊಟ್ಟ ಮೊದಲ ಬಾರಿ ಒಂದು ನಿಮ್ಮ ಮುಂದೆ ಪ್ರಾರ್ಥನೆ ಮಾಡ್ತಿದ್ದೇನೆ. ಇವರೆಲ್ಲ ಹರ್ತೆಗೆ ಅಂತ ಇಲ್ಲಿ ಬಂದು ಕುಳಿತಿರುವುದು ಅವರ ಜೀವನದಲ್ಲೂ ಇದೇ ಮೊದಲ ಬಾರಿ, ಅದು ಬಹಳ ಮುಖ್ಯ. ಆದ್ದರಿಂದ ಇಂಥವರೆಲ್ಲ ಒಂದು ಕನ್ನಡದ ಮೂಲಕ ಹೇಳಿಕೊಂಡು ಮುಂದೆ ಬದ್ಧತೆ ಆದರೆ ನಮ್ಮ ಕನ್ನಡ ಮೂಲಕ ನಮಗೆ ಯೋಗಕ್ಷೇಮ ಸಿಕ್ಕತ್ತೆ ಅಂತ ಹೇಳಿ ನಮ್ಮ ರಾಮನಿಗೆ ಹೇಳ್ತಿದ್ದೇನೆ. ಈ ರೀತಿಯವರು ರಾಮಚಂದ್ರನ ಕುರಿತು ಯೋಗದ ಬಗ್ಗೆ ಉಪನ್ಯಾಸಕ್ಕೆ ಹೋದವರು ಭೋಗದ ಕಡೆಗೆ ಹೋಗಿ ಹೇಗೆ ಕ್ಷೇಮವಾಗಿಸಿಕೊಂಡರೆ ಕ್ಷಾಮವಾಗಿಸಿಕೊಂಡು ಅನ್ನುವುದಕ್ಕೆ ನಮ್ಮ ರಾಮು ಅಕಂಡ ಮೂಲಕ ಹೇಳುತ್ತಾನೆ. ನಾವು ಕಿವಿಗೆ ಸೊಗೆ ಹಾಕಿಸಿಕೊಳ್ಳೋಣ, ಮನೆಗೆ ಸಂತಪ್ಪ ಬಾರಿಸಿಕೊಳ್ಳೋಣ. ಪತ್ರೆ ಅದನ್ನು ಮಾಡುತ್ತೆ ಅಂತಂದ್ರೆ ಆ ವಯಸ್ಸಲ್ಲಿ ಆ ನೋವು ಅವ್ರಿಗೂ ಅವರಿಗೊಂದು ಅಂತ ಟೈಮ್ ಅಂತ ಸಂದರ್ಭದಲ್ಲಿ ಕೂಡ ಇವರು ಬಂದ್ರೆ ಏನಾಗುತ್ತೆ ಅದೇನ್ ಮಾಡುತ್ತೆ ಅಂತ. ನಾವು ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಗೊತ್ತಿಲ್ಲ, ಆದ್ರೆ ಟಿವಿ ಸೂಕ್ಷ್ಮ ಒಂದು ಇದ್ರೆ ಕೊಟ್ಟವರಂತೆ ಆಯ್ತಪ್ಪ ನಾನು ಬರೋದು ಸಾಧ್ಯ ಇಲ್ಲ, ಆದ್ರೆ ನಾನು ನಿಮಗೆ ಒಂದು ಚೀಟಿ ಬರ್ಕೊಟ್ಟು ಒಂದು ಸಂದೇಶ ಕೊಡ್ತೀನಿ, ಒಂದು ಚೀಟಿ ಒಳಗಡೆ ಒಂದು ಸಂದೇಶ ಕೊಡ್ತೀನಿ, ಆ ಸಂದೇಶನ ನೀವು ಅಲ್ಲಿ ತಿಳಿಸಿದ್ರೆ ಸಾಕು. ಆ ಜನಗಳ ಮುಂದೆ ಓದಿ ಅವಾಗ ಅವರು ಟಿವಿ ಅವ್ರ ಕಾರಣಾಂತರದಿಂದ ಬರ್ಲಿಕ್ಕಾಗಿಲ್ಲ, ತಮಗೋಸ್ಕರ ಒಂದು ಸಂದೇಶ ಕಳಿಸಿದ್ದಾರೆ ಅಂತಂದ್ರೆ ಈ ಸಂದೇಶನ ಅವ್ರ ಮುಂದೆ ಓದಿ ಅವಾಗ ಜನಗಳು ತಾವು ಒಪ್ಕೊಂತಾರೆ, ಏನು ತೊಂದರೆ ಆಗೋದಿಲ್ಲ ನಿಮಗೆ ಅಂತ ಹೇಳಿದಾಗ ಅವರು ಆಯ್ತು ಅಂತಂತೇಳಿ ಅವತ್ತಿನ ಕಾಲ ಆ ಸಂದರ್ಭದಲ್ಲಿ ನಿರೂಪಣೆ ಮಾಡ್ತಾ ಇದ್ದಂತ ವ್ಯಕ್ತಿ ಬಿ ಸೀತಾರಾಮಯ್ಯ ಅಂತಂದ್ರೆ ಬಿ ಸಿ ಅವರು. ಬಿ ಸಿ ಅವರು ಹೆಂಗಪ್ಪ ಯಾವ ತರ ಇದ್ರಪ್ಪ ಅಂದ್ರೆ ತುಂಬಾ ಮಣಿವಂತ. ಅವ್ರು ಓದೋದ್ರಲ್ಲೇ ಆಗಲಿ ಯಾವುದೇ ಒಂದು ಶಬ್ದ ಕನ್ನಡದಲ್ಲಿ ಶಬ್ದ ಸ್ವಲ್ಪ ಅಸಭ್ಯವಾಗಿತ್ತು ಅಂತಂತಂದ್ರು ಆ ಪದನ ಓದ್ತಾ ಇರ್ಲಿಲ್ಲ, ಆ ಪದನ ಬಿಟ್ಟು ಮುಂದಕ್ಕೆ ಓದ್ತಾ ಇತ್ತು. ಆತ ಆ ತರ ತುಂಬಾ ಮಣಿವಂತು ಭಾಷೆಯಲ್ಲಿ, ಭಾಷೆಯನ್ನು ಅಷ್ಟು ಶುದ್ಧವಾಗಿ ಓದ್ತಾ ಅಶ್ಲೀಲ ಪದಗಳಾಗಲಿ ಒಂದು ಅಸಭ್ಯ ಪದಗಳಿದ್ರು ಆ ಲೈನ್ ಅನ್ನು ಎದುರು ಮುಂದಕ್ಕೆ ಹೋಗ್ತಾ ಇತ್ತು ಅದು ಓದ್ತಾ ಇರ್ಲಿಲ್ಲ. ಅವಾಗ ಅವ್ರು ನಿರೂಪಣೆ ಮಾಡ್ಬೇಕಾದ್ರೆ ಡಿ ವಿ ಜಿ ಅವರು ನಿರೂಪಣೆ ಮಾಡ್ತಾ ಇರೋರು ಬಿ ಸಿ ಅವರು, ಅವ್ರ ಕೈಗೆ ನೀವು ಸಂದೇಶ ತಗೊಂಡು ಕೊಡಬೇಕು. ಆದ್ರೆ ಒಂದು ಕಂಡೀಷನ್ ಏನಪ್ಪ ಅಂದ್ರೆ ಮಧ್ಯದಲ್ಲಿ ಯಾರು ಅದನ್ನ ಓಪನ್ ಮಾಡಿ ಓದಬಾರ್ದು, ಅದನ್ನು ಎದುರು ಅವ್ರ ಕೈಗೆ ತಲುಪಿಸ್ಬೇಕು, ಜನಗಳ ಮುಂದೆನೆ ಓದ್ಬೇಕು ಅಂತಂದ್ರೆ ಒಂದು ಕಂಡೀಷನ್ ಹಾಕ್ಬಿಟ್ಟು ಡಿ ವಿ ಜಿ ಅವರು ಅವ್ರ ಕೈಗೆ ಆ ಚೀಟಿಯನ್ನು ಪಡೆದುಕೊಡ್ತಾರೆ. ಆಯ್ತು, ಅವ್ರ ಸಂಘಟಿತರು ಬಂದ್ಬಿಟ್ಟು ಆ ನಿರೂಪಣೆ ಮಾಡ್ತಕ್ಕಂತ ಬಿ ಸಿ ಅವ್ರ ಕೈ ಚೀಟಿ ಕೊಡ್ತಾರೆ, ಡಿ ವಿ ಜಿ ಅವ್ರು ಬರ್ಬೇಕಾಗಿತ್ತು ಬರ್ಲಿಲ್ಲ, ಅವ್ರು ಸಂದೇಶ ಕಳಿಸಿದ್ದಾರೆ ನೀವು ಓದ್ಬೇಕಂತ. ಆಯ್ತು, ಅವಾಗ ಇವರು ಬಿ ಸಿ ಅವ್ರು ಹೇಳ್ತಾರೆ ಆಯ್ತು ಆಯ್ತು, ಅವ್ರಲ್ಲಿ ಆ ಸಂದೇಶ ತಗೊಳ್ತಾರೆ. ಡಿ ವಿ ಜಿ ಅವರು ಈ
ಕಾರ್ಯಕ್ರಮಕ್ಕೆ ಉಪಸ್ಥಿತರಿರಬೇಕಾಗಿತ್ತು. ಕಾರಣಾಂತರಗಳಿಂದ ಡಿ ಡಿ ಜಿ ಅವರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಬರ್ತಿದ್ರು ಕೂಡ ತಮಗೋಸ್ಕರ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಡಿ ವಿ ಜಿ ಅವರು. ಅದನ್ನು ನಿಮ್ಮ ಮುಂದೆ ನಾನು ಓದ್ತೀನಿ ಅಂತ ತೆಗೆದು ಆ ಚೀಟಿಯಲ್ಲಿ ಓದಿದ್ರೆ ಡಿ ವಿ ಜಿ ಬರ್ಕೊಟ್ಟಿದ್ದಂತೆ, ಕುಂಡಪ್ಪನಾದೊಡೆ ಕುಂಡೆ ಮರ್ಯಾದೆ ಅಂತಂತ ಹೇಳಿ ಆ ಚೀಟಿ ಒಳಗಡೆ ಬರ್ಕೊಟ್ಟಿದ್ರಂತೆ ಡಿ ವಿ ಜಿ ಅವರು. ಅಂತ 80 ವರ್ಷ ಆದ್ರೂ ಕೂಡ ಅಷ್ಟು ಆವಯಸಲ್ಲೂ ಕೂಡ ಆಸೆ ಪ್ರಜ್ಞೆ ಇರೋದು ಡಿ ವಿ ಜಿ ಅವರು ಆಸೆ ಪಕ್ಕೇ ಜಾಗೃತವಾಗಿರ್ತಿತ್ತು. ಅದಕ್ಕೆ ಅವರು ತಕ್ಕ ಅದನ್ನು ದೋಷಿ ಆಗಕ್ಕ ಬಂದ ಲಘುವನದಿ ಲೋಭದ ವಿಧಾನಗಳನ್ನು ನೋಡಿ ಬಿಗಿ ತುಂಬಿಯ ದುಡಿ ಒಂದು ನೋವು ಪಡುವುದನ್ನು ಹೋಗು ವಿಶ್ವ ಜೀವನದ ಜೀವಾಂತ ರಂಗದಲ್ಲಿ ನಗು ನಗು ತಪಾಯಿ ತೆರಳಿ ಮಂಕು ನಿಮ್ಮ ಅನ್ನಿಸುತ್ತ ಬರಿಯ ಜನರು ಅದೊಂದು ಚೈತನ್ಯ ವ್ಯಕ್ತೀಕರಣ ಎಂದು ಸುಂದರವಾಗಿ ಭಾರತ ಅಂತಂದರೆ ಭಾರತ ಎಂಬುದೇ ಬರಿಯ ಜಲವು ಬರಿಯ ಕಣವು ಬರಿಯ ಪರ್ವತವು ಅದೊಂದು ಚೈತನ್ಯ ವ್ಯಕ್ತೀಕರಣ. ಅದಕ್ಕೆ ಈ ದೇಶದ ಒಂದೊಂದು ಮಣ್ಣು ಕೂಡ ಅದೊಂದು ಚೈತನ್ಯದ ಅಗ್ನಿ, ಅದು ಅಗ್ನಿ ಕಣ. ಅದಕ್ಕೆ ಕಾವ್ಯಾನಂದರು ಒಂದು ಪ್ರೇಮ್ ಅನ್ನೋದನ್ನು ಹಾಕಿಕೊಟ್ಟಿದ್ದಾರೆ. ನಾನು ನಾಗಶ್ರೀಗೆ ಕೇಳೋದಕ್ಕೆ ಮುಂಚೆ ಹೇಳ್ತೀನಿ, ಭೂಮಿಯನ್ನು ನಮ್ಮವರು ಹೇಗೆ ಪ್ರಾರ್ಥಿಸಿದರು ಜನಪದದಲ್ಲಿ ಈ ದೇಶದ ರಾಷ್ಟ್ರಭಕ್ತಿಯನ್ನು ನಮ್ಮ ಅನಕ್ಷರತ್ತು ಅಂತಲೇ ಕರಿಬಹುದು. ಆದರೆ ಸಾಕ್ಷರರಿಗಿಂತ ಶ್ರೇಷ್ಠರು. ಸಾಕ್ಷರರು ಮಾಡುವಷ್ಟು ರಾಕ್ಷಸ ಪ್ರವೃತ್ತಿ ಅನಕ್ಷರಸ್ಥರು ಮಾಡುವುದಿಲ್ಲ. ಯಾಕೆ? ಅವರು ಮುಗ್ಧರು. ಬೆಳಗ್ಗೆ ಎದ್ದರೆ ಅವರು ರಾಷ್ಟ್ರವನ್ನು ಹೇಗೆ ನೆನಪು ಮಾಡಿಕೊಳ್ತಾರೆ ಅನ್ನುವುದಕ್ಕೆ ಒಂದು ಮಹಿಳೆಯಾಗಿ, ಒಂದು ಶಾಲೆಯ ಉಪನ್ಯಾಸಕಿಯಾಗಿ, ಒಬ್ಬ ಸಂಸ್ಕಾರತಿಯಾಗಿ ನಾಗಶ್ರೀ ಬಾಯಲ್ಲಿ ಕೇಳುವುದಕ್ಕೆ ಮುಂಚೆ ನಮ್ಮ ಡಿ ವಿ ಜಿ ಅವರನ್ನು ನೆನಪಿಸಿಕೊಳ್ತಿದ್ದೇನೆ, ಕಾವ್ಯಾನಂದರನ್ನು ನೆನಪಿಸಿಕೊಳ್ತೇನೆ. ನೀವೊಮ್ಮೆ ಗಮನಿಸಿ ಈ ಭಾರತ ದೇಶದ ಪವಿತ್ರ ಕ್ಷೇತ್ರಗಳನ್ನೆಲ್ಲ ಹೇಗೆ ಹೇಳಿದ್ದಾರೆ. ದಯೆಯೇ ಗಯೆ, ದಯೆ ಎನ್ನುವುದೇ ಗಯೆ, ದಯೆಯೇ ಗಯೆ, ಕಣಿಕರೆ ಕಂಚಿಕೆ ದಾರ, ಕರುಣೆಯೇ ಕಾಶಿ, ಮಮತೆಯೇ ಮೆಕ್ಕಾ ಮದೀನ, ಭ್ರಾತೃತ್ವವೇ ಬೆಸಹ, ಔದಾರ್ಯವೇ ಉಡುಪಿ, ಕಲ್ಯಾಣವೇ ಕಲ್ಯಾಣ, ಸದ್ಗುಣವೇ ಶೃಂಗೇರಿ, ಶ್ರವಣ ಬೆಳಗೊಳಗಳಯ್ಯ, ಶುದ್ಧಾಂತರಂಗವೇ ಗಂಗೆ ಯಮುನೆ ತುಂಗ ಭದ್ರೆ, ಪಾವನತೆ ಕಾವೇರಿ, ನಿರ್ಮಲತೆ ನರ್ಮದೆ, ಶುಭ್ರಶೀಲನೆ ಕೃಷ್ಣ ಗೋದಾವರಿಗಳಯ್ಯ, ಜೀವಿಗಿದ್ದರೆ ಕ್ಷೇತ್ರ, ಹೃದಯವಿದ್ದರೆ ತೀರ್ಥ, ಸದ್ಧರ್ಮ ಸತ್ಕಾರಿಗಳಿದ್ದರೆ ಅದು ಭಾರತವೆಂಬುದು ಸುಕ್ಷೇತ್ರವಯ್ಯ. ಒಂದು ಪದ್ಯದಲ್ಲಿ ಭಾರತದ ಪ್ರತಿಯೊಂದು ಕ್ಷೇತ್ರದ ಗುಣಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮತ್ತೆ ಕವಿತೆ ಬರೀತಾರವರು ಅವಿಭಕ್ತಂ ವಿಭಕ್ತೇಶು, ಈ ಭಾರತ ದೇಶ ಅಂದ್ರೆ ಅವಿಭಕ್ತಂ ವಿಭಕ್ತೇಶು, ಈ ಮಂತ್ರವೇ ನಮಗೆ ಲೇಸು. ಕಾಶ್ಮೀರದ ಕಣಿವೆಯಲ್ಲಿ, ಕೇರಳದ ಕುಟೀರದಲ್ಲಿ ಇದೇ ನಾದ ಕೇಳುತ್ತಿರಲಿ, ಇದೇ ಘೋಷ ಕೇಳುತ್ತಿರಲಿ. ಅವಿಭಕ್ತಂ ವಿಭಕ್ತೇಶು, ಬ್ರಹ್ಮ ವಿಷ್ಣು ಶಂಕರ ಅಲಾಹೋ ಅಕಬರ, ಯಾಕೆ ಜಗಳ ಸೋದರ ಮೂಡಿ ಬರಲಿ ಸುಸ್ವರ. ಅವಿಭಕ್ತಂ ವಿಭಕ್ತೇಶು, ಏನೆ ಉಡು ಏನೆ ತೊಡು ಏನೆ ಉಣ್ಣು ಏನೆ ಬಿಡು, ನಿಂತ ನೆಲವು ಒಂದ ಇರಲು ಭೇದ ಭಾವಗಳನ್ನು ಸುಡು. ಅವಿಭಕ್ತಂ ವಿಭಕ್ತೇಶು, ಅವಿಭಕ್ತಂ ವಿಭಕ್ತೇಶು, ಸುತ್ತಮುತ್ತ ಪುಣ್ಯ ಶರದಿ ಮಸ್ತಕದಲ್ಲಿ ಹಿಮ ಕಿರೀಟ. ಹಿಮಾಲಯ ನೋಡಿ, ಸುತ್ತಮುತ್ತ ಪುಣ್ಯ ಶರದಿ ಮಸ್ತಕದಲ್ಲಿ ಹಿಮ ಕಿರೀಟ, ಎಂಥ ನಾಡು ಎಂಥ ನಿಧಿ ಇಲ್ಲಿ ಬದುಕಲು ಒಂದೇ ವಿಧಿ. ಅವಿಭಕ್ತಂ ವಿಭಕ್ತೇಶು, ಅವಿಭಕ್ತಂ ವಿಭಕ್ತೇಶು, ಅಂತಹ ಒಂದು ಸಂಸ್ಕೃತಿಯನ್ನು ಕೊಟ್ಟಿದ್ದಕ್ಕೆ ದಿನಕರ ದೇಸಾಯಿ ಒಂದು ಕ್ಲುಪ್ತವಾದ ಸೂಚಕದಲ್ಲಿ ಈ ಯುಕ್ತಿ ಭಕ್ತಿ ಶಕ್ತಿಗಳನ್ನು ತೋರಿಸ್ಕೊಟ್ರು. ಪಂಜಾಬಿ ಬಂಗಾಳಿ ಪಂಜಾಬಿ ಬಂಗಾಳಿ ಗುಜರಾತಿ ಮರಾಠಿ ತಮಿಳು ತೆಲುಗು ಜನ ಉರ್ದು ಕೋಟಿ ಕೋಟಿ ತಮಿಳು ತೆಲುಗು ಮಲಯಾಳಿ ಹಿಂದಿ ಎಲ್ಲರೂ ಸೇರಿದರೆ ಭಾರತದ ಮಂದಿ. ಒಂದು ಪುಟ್ಟ ಪತ್ರಿಕೆಯಲ್ಲಿ ದೇಶವನ್ನು ಕೇಳಿಕೊಟ್ಟಿ. ಬೆಳಗ್ಗೆ ಎದ್ದೊಡನೆ ಅಕ್ಬರಾಗಿ ಹೇಳ್ತಾರೆ, ಬೆಳಗ್ಗೆ ಎದ್ದೊಡನೆ ಕಿವಿಗೆ ಬೀಳುವ ಅಲಾರಾಮ್ ಧ್ವನಿ, ನಾಳೆ ರಂಜಾನ್. ಆದರೂ ಮಾಡಿ ಮಕ್ಕಳಿ ಹಾಗೆ ಹೇಳ್ತಾನೆ, ಬೆಳಗ್ಗೆ ಎದ್ದೊಡನೆ ಕಿವಿಗೆ ಬೀಳುವ ಅಲಾರಾಮ್ ಧ್ವನಿ, ಎದ್ದೊಡನೆ ಮುಡಿಯಿತು ಹಿಂದೂ ಮುಸ್ಲಿಂಗೆ ಇದು ಅಲ್ಲಾರಾಮನ ಧ್ವನಿ ಅನ್ನುವುದನ್ನು ಯೋಚಿಸಿಕೊಟ್ಟಿದ್ದಾರೆ. ಆದರೆ ನಮ್ಮ ರಾಘವಾಮ ಮುಂದೆ ಹೇಳ್ತೀನಿ, ಏನನ್ನ ರಾಷ್ಟ್ರಭಕ್ತಿಯಿಂದ ಹೇಳಿಕೊಂಡರು, ಕಾಶ್ಮೀರದಲ್ಲಿ ಒಬ್ಬ ದಿವಯಸ್ಥಿಯಾದಂತಹ ಪೊಲೀಸ್ ಅಧಿಕಾರಿಯನ್ನ ಒಂದು ಮಸೀದಿಯ ಮುಂದೆ ಹಬ್ಬದ ದಿನ ರಾತ್ರಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಆ ವ್ಯಕ್ತಿ ಏನು ನಡೆಸಿದೆ ಎಂದು ಕೇಳಿದ್ದಕ್ಕಾಗಿ ನಮ್ಮ ಅಲ್ಲಿಯ ತರುಣರುಗಳು ಅವರನ್ನು ಹಿಡಿದು ದಿವಸ್ತ್ರಗೊಳಿಸಿ ಕಲ್ಲಲ್ಲಿ ಹೊಡೆದು ಸಾಯಿಸುತ್ತಿರ್ತಕ್ಕಂಥ ವಿಕೃತ ರೂಪ ಯಾಕೆ ಬಂದಿದೆ ಅಂತ ಹೇಳಿದರೆ ನಮ್ಮಲ್ಲಿ ರಾಷ್ಟ್ರ ಪ್ರೇಮದ ಕೊರತೆ. ನಾವೆಲ್ಲ ಎದ್ದು ನಿಂತು ಪ್ರತಿಭಟಿಸುವ ಶಕ್ತಿಯನ್ನೇ ನಾವು
ನಾವು ಕಳೆದುಕೊಂಡಿದ್ದೇವೆ. ಅದಕ್ಕಿಲ್ಲೇ ಒಂದು ಉದಾಹರಣೆ ನೋಡೋಣ, ಎಷ್ಟು ಧೈರ್ಯವಾಗಿ ಜೈಕಾರ ಹಾಕ್ತೀರಾ. ಹಾಕಿ ಬಲೋ ಭಾರತ್ ಮತಾಕಿ, ಬಲೋ ಭಾರತ್ ಮತಾಕಿ, ಬಲೋ ರಾಜ ರಾಮಚಂದ್ರ ಮಹಾರಾಜ್ ಕಿ. ಭಾರತದ ಬಗ್ಗೆ ನಮಗೆ ರಾಷ್ಟ್ರಾಭಿಮಾನ, ದೇಶದ ಬಗ್ಗೆ ಅಭಿಮಾನ, ಯೋಗದ ಬಗ್ಗೆ ಅಭಿಮಾನ, ಈಗ ಎಷ್ಟು ಮಟ್ಟದಲ್ಲಿ ನೀವು ಕೇಳುತ್ತಿದ್ದೀರಿ ಎನ್ನುವುದು ಸಾಕ್ಷಿಯಾಗಬೇಕು. ಇನ್ನೊಮ್ಮೆ ಹೇಳಿ, ಬಲೋ ಭಾರತ್ ಮತಾಕಿ, ಬಲೋ ರಾಜ ರಾಮಚಂದ್ರ ಮಹಾರಾಜ್ ಕಿ, ಬಲೋ ಸಾಧು ಸಂತಾನ್ ಕಿ. ಸಾಧುಗಳಿಗೆ ಸಂತಾನ ಇದೆಯೇ? ಬರೀತಾನೇ ಇದೆ ಪತ್ರಿಕೆಗಳಲ್ಲಿ, ಸಿನಿಮಾದಲ್ಲಿ ರಾಷ್ಟ್ರಗೀತೆ ಹಾಡುವುದು ಸರಿಯೇ,